ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಎಸ್ ಎಸ್ ಎಲ್ ಸಿ ಪರೀಕ್ಷೆ, ಸೊ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ಪರೀಕ್ಷೆಯ ಹಿಂದಿನ ದಿನ, ಪರೀಕ್ಷೆಯ ದಿನ ಮತ್ತು ಪರೀಕ್ಷೆ ಮುಗಿದಾದ ನಂತರ ಸೊ ಏನು ಮಾಡಬೇಕು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಒಂದು ಕೊನೆಯ ದಿನಗಳೇನಿರ್ತದೆ, ಇದು ನಿಮ್ಮ ಒಂದು ಫಲಿತಾಂಶದ ಮೇಲೆ, ನಿಮ್ಮ ರಿಸಲ್ಟ್ ಮೇಲೆ 101% ಏನಾಗುತ್ತೆ, ಎಫೆಕ್ಟ್ ಆಗೇ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಪರೀಕ್ಷೆಯ ಹಿಂದಿನ ದಿನ ಅಂತ ನಾವು ಏನು ಮಾಡಬೇಕಂದ್ರೆ, ಪರೀಕ್ಷೆಯ ಹಿಂದಿನ ದಿನ ನಾವು ಒಂದು ಭಾಳಷ್ಟು ಒಂದು ಕ್ವಿಕ್ ಆಗಿ ರಿವಿಷನ್ ಮಾಡುವಂಥದ್ದು, ನೆಕ್ಸ್ಟ್ ಪೇಪರ್ ಯಾವುದಿರ್ತದೆ, ಮುಂಜಾನೆ ಯಾವ ಪೇಪರ್ ಇರ್ತದೆ ಅದರ ಬಗ್ಗೆ ಒಂದು ಕ್ವಿಕ್ ಆಗಿರುವಂಥ ರಿವಿಷನನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗೂ ಹಿಂದಿನ ದಿನ ಏನಂದರೆ ಸಂಪೂರ್ಣವಾಗಿರುವಂಥ ನಿದ್ರೆ ಆಗಬೇಕಾಗ್ತದೆ, ಕನಿಷ್ಠ 7 ಗಂಟೆ ನಿದ್ರೆ ಅಂತೂ ಆಗಲೇಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸರ್ ಪರೀಕ್ಷೆ ಹಿಂದಿನ ದಿನ ಸಾಕಷ್ಟು ನೈಟೆಲ್ಲ ಓದ್ಕೊಂಡ್ಬಿಡ್ತಾರೆ, ಹಾಗೂ ಅವರಿಗೆ ಒಳ್ಳೆಯ ರೀತಿಯ ನಿದ್ರೆ ಕೂಡ ಆಗೋದಿಲ್ಲ. ಆ ಪರೀಕ್ಷೆ ಹಾಲ್ನಲ್ಲಿ ಏನಾಗುತ್ತೆ ಅಂದರೆ, ಅವರಿಗೆ ಆ ಯಾವ ಪ್ರಶ್ನೆಗಳು ಕೂಡ ಅಲ್ಲಿ ನೆನಪಿಗೆ ಬರೋದಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆ ಹಿಂದಿನ ದಿನ ಅತ್ಯಂತ ಕಡ್ಡಾಯವಾಗಿ ಕನಿಷ್ಠ 7 ಗಂಟೆ ನಿದ್ರೆಯನ್ನು ಮಾಡಲೇಬೇಕು. ಜೊತೆಯಲ್ಲಿ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಿಂದಿನ ದಿನ ಭಾಳಷ್ಟು ಸ್ಮೂತ್ ಆಗಿರುವಂಥ ಊಟವನ್ನೇ ಮಾಡಿ. ಸೊ ಈ ಒಂದು ಆರೋಗ್ಯ ಅಂತ ಬಂದಾಗ, ಕಳೆದ 1 ತಿಂಗಳಿಂದ ನೀವು ಸ್ಮೂತ್ ಆಗಿರುವಂಥ ಊಟವನ್ನು ಮಾಡಬೇಕಾಗ್ತದೆ, ಉತ್ತಮವಾಗಿರುವಂಥ ನಿದ್ರೆಯನ್ನು ಮಾಡಬೇಕು, ಹಾಗೂ ಸಾಕಷ್ಟು ನೀರನ್ನು ಕೂಡ ಕುಡಿಬೇಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಪರೀಕ್ಷೆ ಹಿಂದಿನ ದಿನ ಏನಂದರೆ, ನೀವು ಭಾಳಷ್ಟು ಸ್ಮೂತ್ ಆಗಿರುವಂಥದ್ದು, ಸೊ ಅಡಿಗೆಯಲ್ಲಿ ಹೆಚ್ಚಿನ ಎಣ್ಣೆಯನ್ನು ಬಳಸದೇ ಇರುವಂಥದ್ದು, ಅಥವಾ ಖಾರ ಇರ್ಬೋದು, ಅಥವಾ ಅತಿ ಹೆಚ್ಚಿನ ಉಪ್ಪು ಇರ್ಬೋದು, ಅಥವಾ ಡೈಜೆಷನ್ ಆಗದೇ ಇರುವಂಥ ಗೋಧಿ ಅಂತ ಇರುತ್ತಲ್ಲ, ಸೊ ಈ ರೀತಿ ಬ್ರೆಡ್ಡು ಮತ್ತು ಬೇಕರಿ ಐಟಮ್ಸು ಕರೆದಿದ್ದು, ಸೊ ಫ್ರೈಡ್ ಆಗಿರುವಂಥ ಒಂದಿಷ್ಟು ಐಟಮ್ಸ್ಗಳನ್ನು ನೀವು ಬಿಡಬೇಕು. ಭಾಳ ಸಿಂಪಲ್ ಆಗಿರುವಂಥ ಊಟವನ್ನು ಮಾಡಿ. ಸೊ ಇದರಿಂದ ಏನಾಗ್ತದೆ ಅಂದರೆ, ನಿಮಗೆ ನಿಮ್ಮ ಆರೋಗ್ಯ ನಿಮ್ಮ ಮಿತಿಯಲ್ಲಿ ಇರುತ್ತದೆ. ಸೊ ಹಿಂದಿನ ದಿನ ಇಷ್ಟಾಗ್ತದೆ. ಸೊ ನೆಕ್ಸ್ಟ್ ಡೇ ಏನಂದರೆ, ಪರೀಕ್ಷೆಗೆ ಹೋಗುವ ದಿನ ಮುಂಜಾನೆ ನೀವು ನಿಮ್ಮ ಹಾಲ್ ಟಿಕೆಟ್ ಏನು ಇಶ್ಯೂ ಮಾಡಿರ್ತಾರೆ ನಿಮ್ಮ ಮುಖ್ಯ ಗುರುಗಳು, ಸೊ ಆ ಒಂದು ಹಾಲ್ ಟಿಕೆಟನ್ನು ಇಟ್ಬೇಕು. ಜೊತೆಯಲ್ಲಿ ಆ ಒಂದು ಹಾಲ್ ಟಿಕೆಟಿನ 1 ಅಥವಾ 2 ಜೆರಾಕ್ಸನ್ನು ಕೂಡ ಮಾಡಿಟ್ಕೊಳ್ಳಿ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಮಿಸ್ ಆಗಿದ್ರೆ ಕೂಡ ಈ ಜೆರಾಕ್ಸ್ ಹಾಲ್ ಟಿಕೆಟ್ಸ್ಗಳನ್ನು ಇಟ್ಕೊಂಡು ನಾವು ಪರೀಕ್ಷೆ ಮುಖ್ಯ ಅಧೀಕ್ಷಕರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಒಂದು. ಆಮೇಲೆ ನಿಮ್ಮ ಒಂದು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ವಾಟರ್ ಬಾಟಲ್ ನಿಮ್ಮದೇ ಇರಬೇಕು. ಅಲ್ಲಿ ವಾಟರ್ ಸಪ್ಲೈ ಇರ್ತದೆ, ವಾಟರ್ ಒಂದು ಪ್ರೊವೈಡನ್ನು ಮಾಡ್ತಾರೆ, ಆದರೂ ಕೂಡ ನಿಮ್ಮದೇ ಆಗಿರುವಂಥ ಒಂದು ವಾಟರ್ ಬಾಟಲನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಜೊತೆಯಲ್ಲಿ ನೀವು ಎಕ್ಸಾಮ್ಗೆ ಹೋಗುವಾಗ ಒಂದು ಪೌಚನ್ನು ಇಟ್ಕೊಂಡು ಹೋಗಬೇಕು. ಒಂದು ಪೌಚ್ನಲ್ಲಿ ಕಡ್ಡಾಯವಾಗಿ 2-3 ಪೆನ್ಗಳಿರಬೇಕು, ಬಾಲ್ ಪೆನ್ಸ್ ಇರಬೇಕು, ಜೊತೆಯಲ್ಲಿ ಒಂದು ಪೆನ್ಸಿಲ್ ಇರಬೇಕು, ಶಾರ್ಪ್ನರ್ ಇರಬೇಕು, ರಬ್ಬರ್ ಇರಬೇಕು. ಸೊ ಒಂದು 15 cm ಸ್ಕೇಲ್ ಕೂಡ ಇಟ್ಕೊಳ್ಬೇಕು. ಸೊ ಅದು ಮೆಥಮೆಟಿಕ್ಸ್ ಇರಲಿ, ಸೈನ್ಸ್ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಈ ಒಂದು ಪೌಚ್ ನಿಮ್ಮೊಂದಿಗೆ ಇರಬೇಕು. ಅವಶ್ಯಕತೆ ಇದ್ದಲ್ಲಿ ಲೆಡ್ ಪೆನ್ ಕೂಡ ಇರಬೇಕು. ಅದಾದಮೇಲೆ ನೀವು ಒಂದು ಮನೆಯಿಂದ ಬೇಗನೆ ಬರಬೇಕು, ನೋಡಬೇಕು ನಿಮ್ಮ ಮನೆಯಿಂದ ಎಕ್ಸಾಮ್ ಸೆಂಟರ್ಸ್ ಎಷ್ಟು ದೂರ ಇದೆ. ಸೊ ಅದನ್ನು ಇಟ್ಕೊಂಡು ನೀವು ಒಟ್ಟಾರೆಯಾಗಿ ಎಕ್ಸಾಮ್ ಸೆಂಟರ್ ಹತ್ತಿರ 9 ಗಂಟೆಗೆ ಅಲ್ಲಿ ಬರುವ ಹಾಗೆ ನೀವು ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ಗರಿಷ್ಠ 9:30 ಆ ಒಂದು ಪರೀಕ್ಷೆ ಕೇಂದ್ರ ಏನಿರುತ್ತೆ ಎಕ್ಸಾಮ್ ಸೆಂಟರ್ನಲ್ಲಿ ನೀವು ಇರಲೇಬೇಕಾಗ್ತದೆ. ಯಾಕಂದರೆ ನೀವು ಎಕ್ಸಾಕ್ಟ್ಲಿ ಟೈಮಿಗೆ ನೀವು ಬಿಟ್ಟರೆ ಅಲ್ಲಿ ಏನಾಗುತ್ತೆ, ಸಾರಿಗೆ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ವಾಹನಗಳು ತೊಂದರೆ ಕೊಡ್ಬೋದು. ಸೊ ಈ ಎಲ್ಲ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕು, 9 ಅಥವಾ 9:30 ಎಕ್ಸಾಮ್ ಸೆಂಟರ್ನಲ್ಲಿ ಬರುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಮುಂಜಾನೆ ನೀವು ಎಕ್ಸಾಮ್ ಸೆಂಟರ್ಗೆ ಬರುವಾಗ ಅತ್ಯಂತ ಲಘುವಾದ ಉಪಹಾರವನ್ನು ಮಾಡಬೇಕು. ಅಲ್ಲಿಯೂ ಕೂಡ ಹಿಂದಿನ ದಿನ ಇರುವಂತಹ ಒಂದು ಊಟವನ್ನು ಮಾಡದೆ ಅಲ್ಲಿ ಒಂದಿರುವಂಥ ಸ್ಮೂತ್ ಊಟ, ಇಡ್ಲಿ ಇರ್ಬೋದು, ಲೈಟಾಗಿ ಸೋಡವನ್ನು ಬಳಸದಿರುವಂಥ ಒಂದು ಉಪಹಾರಗಳನ್ನು ನೀವು ಮಾಡಬೇಕಾಗ್ತದೆ. ಸೊ ಸೋಡವನ್ನು ಇರುವಂಥ ಊಟವನ್ನು ಮಾಡಿದರೆ ಖಂಡಿತವಾಗಿ ಕೂಡ ಅದು ಎಕ್ಸಾಮ್ ಮೇಲೆ ನಿಮಗೆ ಎಫೆಕ್ಟ್ ಆಗ್ತದೆ. ಸೊ ಅದು ಲೈಟಾಗಿರುವಂಥ ಉಪಹಾರವನ್ನು ಮಾಡಿಕೊಂಡು ನಿಮ್ಮದೇ ಆಗಿರುವಂಥ ವಾಟರ್ ಬಾಟಲು ವಿತ್ ವಾಟ್ ಅದೊಂದು ಪೌಚ್ ಇರುತ್ತೆ, ಆಮೇಲೆ ಹಾಲ್ ಟಿಕೆಟ್ಟು, ನಿಮ್ಮದೇ ಆಗಿರುವಂಥ ಪ್ಯಾಡನ್ನು ಇಟ್ಕೊಂಡು ನೀಟಾಗಿ ಬರಬೇಕು. ಸೊ ಎಕ್ಸಾಮ್ ಬರುವಾಗ ಯೂನಿಫಾರ್ಮನ್ನು ಹಾಕ್ಕೊಂಡು ಬಂದರೆ ಭಾಳಷ್ಟು ಉತ್ತಮ ಆಗ್ತದೆ. ಸಾಧ್ಯವಾದರೆ ಶಾಲೆಯ ಒಂದು ಐಡಿ ಕಾರ್ಡ್ ಕೂಡ ಇಟ್ಕೊಬೇಕು, ಅದೊಂದು ಸಿಸ್ಟಮೆಟಿಕ್ನೆಸ್ ಅದು ಬರ್ತದೆ. ಸೊ ಇದಾದಮೇಲೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋದ ಕೂಡಲೇ ನಿಮಗೆ ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಹೊರಗಡೆ ಹಚ್ಚಿರ್ತಾರೆ ಯಾವೆಲ್ಲ ರಿಜಿಸ್ಟರ್ ನಂಬರ್ ಯಾವ ಒಂದು ಬ್ಲಾಕ್ನಲ್ಲಿ ಬಂದಿದೆ, ಯಾವ ರೂಮ್ ನಂಬರ್ನಲ್ಲಿ ಇದೆ ಅಂತ. ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಇಟ್ಕೊಂಡು ನಿಮ್ಮದು ಯಾವ ರೂಮ್ ನಂಬರ್ನಲ್ಲಿದೆ ಅದನ್ನು ನೀವು ನೋಡ್ಕೊಳ್ಬೇಕು, ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಆ ಖಾತ್ರಿಪಡಿಸ್ಕೊಂಡ ನಂತರ ನೀವು ಏನು ಮಾಡಬೇಕಾಗತ್ತೆ, ಕೆಲವೊಂದು ಎಕ್ಸಾಮ್ ಸೆಂಟರ್ಸ್ನಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಈ ರೀತಿಯೆಲ್ಲ ಇರುತ್ತದೆ. ಸೊ ಕೂಡಲೇ ಅಲ್ಲಿರುವಂಥ ಶಿಕ್ಷಕರನ್ನು ಕೇಳಬೇಕು, ಸಮಯವನ್ನು ವೇಸ್ಟ್ ಮಾಡಬಾರ್ದು. ಈ ಒಂದು ರಿಜಿಸ್ಟರ್ ನಂಬರ್ ಬ್ಲಾಕ್ ನಂಬರ್ 7ನಲ್ಲಿದೆ, 7 ಫಸ್ಟ್ ಫ್ಲೋರ್ನಲ್ಲಿ ಬರುತ್ತಾ ಅಥವಾ ಸೆಕೆಂಡ್ ಫ್ಲೋರ್ನಲ್ಲಿ ಬರುತ್ತಾ ಅಥವಾ ಗ್ರೌಂಡ್ ಫ್ಲೋರ್ನಲ್ಲಿದೆ. ಸೊ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಸಮಯವನ್ನು ವೇಸ್ಟ್ ಮಾಡದೆ ನೇರವಾಗಿ ಹೋಗಿ ನಿಮಗೆ ಸಂಬಂಧಿಸಿರುವಂಥ ಕೋಣೆಯಲ್ಲಿ ಹೋಗಿ ನೀವು ಅಲ್ಲಿ ಕುಳಿತುಕೊಳ್ಬೇಕು. ಸೊ ಈಗ ಪರೀಕ್ಷೆ ಇದೆ ಅಂದರೆ ನೀವು ಕನಿಷ್ಠ 1 ಅವರ್ ನೀವೇನಂದರೆ ಆ ಸ್ಟಡಿಯನ್ನು ಸ್ಟಾಪ್ ಮಾಡಬೇಕು, ಮೈಂಡನ್ನು ಕೂಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಕೆಲವೊಬ್ಬ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಹಾಲ್ನಲ್ಲಿ ಹೋದರೂ ಕೂಡ ಅದನ್ನು ಸ್ಟಡಿ ಮಾಡುವಂಥದ್ದು, ಅದನ್ನೇ ಬಾಯಾಟ್ ಮಾಡುವಂಥದ್ದು, ಗುನುಗುನಿಸುವಂಥದ್ದು ಇರ್ತದೆ. ಸೊ 1 ಅವರ್ ನಾವು ಮೊದಲೇ ಏನು ಮಾಡಬೇಕು, ಸ್ಟಡಿ ಮಾಡೋದನ್ನು ಸ್ಟಾಪ್ ಮಾಡಿ
ನಿಮ್ಮ ಒಂದು ಎಕ್ಸಾಮ್ ರೂಮ್ಗೆ ಹೋಗ್ತೀರಿ. ಎಕ್ಸಾಮ್ ರೂಮ್ಗೆ ಹೋದ ಕೂಡಲೇ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಯಾವ ಟೇಬಲ್ನಲ್ಲಿದೆ ಅದನ್ನು ನೋಡ್ಕೊಳ್ಳಿ. ಆ ಟೇಬಲ್ನಲ್ಲಿ ನೋಡಿಕೊಂಡು ಕುಳಿತುಕೊಳ್ಳುವಾಗ ಆ ಟೇಬಲ್ ಒಳಗಡೆ ಎಲ್ಲ ಒಂದು ಡೆಸ್ಕ್ನಲ್ಲಿ ಡ್ರಾನಲ್ಲಿ ಏನೆಲ್ಲ ಚೀಟಿಗಳು ಇರಬಹುದು, ಸೊ ಆ ಪೇಪರ್ ತುಣುಕುಗಳು ಇರ್ಬೋದು, ಅದನ್ನೆಲ್ಲ ಪರೀಕ್ಷೆ ಮಾಡಿ ತೆಗೆದುಕೊಳ್ಬೇಕು. ತೆಗೆದು ಅಲ್ಲಿ ಏನು ಮಾಡಬೇಕು, ರೂಮ್ ಸೂಪರ್ವೈಸರ್ಗೆ ಕೊಡಬೇಕಾಗ್ತದೆ. ಈಗಾಗಲೇ ಆ ಒಂದು ರೂಮನ್ನು ಸಂಪೂರ್ಣವಾಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿರ್ತಾರೆ. ಆದರೂ ಕೂಡ ನೀವು ಕುಳಿತುಕೊಳ್ಳುವಂಥ ಏನು ಪ್ಲೇಸ್ ಇರುತ್ತೆ, ಮತ್ತೊಂದು ಸಲ ಅದನ್ನು ಅಬ್ಸರ್ವೇಷನ್ ಮಾಡಿ ಯಾವುದು ಚೀಟಿಗಳು ತನ್ನ ಸುತ್ತಮುತ್ತಲು ಇಲ್ಲ ಅಂತ ಖಾತ್ರಿಪಡಿಸಿಕೊಂಡು ಅಲ್ಲಿ ಕುಳಿತುಕೊಳ್ಬೇಕಾಗ್ತದೆ. ಅಲ್ಲಿ ತಾಳ್ಮೆಯಿಂದ ಇರಬೇಕು. ಇದಾದ ನಂತರ ನಮ್ಮ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಕ್ವಶನ್ ಪೇಪರ್ಸನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಲಿಕ್ಕೆ, ಕ್ವಶನ್ ಪೇಪರ್ನ ಓದಲಿಕ್ಕೆ 15 minutes ಟೈಮ್ ಇರ್ತದೆ. ಸೊ ಆಗ ನೀವೇನು ಮಾಡಬೇಕಾಗುತ್ತೆ, ಆ 15 minutes ಟೈಮ್ನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಒಂದು ಬಾರಿ ನೋಡ್ತಾ ಹೋಗಬೇಕು. ಆ ನೋಡಿದ ಕೂಡಲೇ ಯಾವುದೇ ರೀತಿಯ ಗಾಬರಿ ಆಗುವಂಥದ್ದಿಲ್ಲ. ಯಾಕಂದರೆ ಪ್ರಶ್ನೆ ನೋಡಿದ ಕೂಡಲೇ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ನಮಗೆ ಉತ್ತರ ಬರಲಿಕ್ಕೆ ಬರ್ತದೆ, ಒಂದಿಷ್ಟು ಪ್ರಶ್ನೆಗಳನ್ನು ನಮಗೆ ಉತ್ತರ ಬರಲಿಕ್ಕೆ ಆಗೋದಿಲ್ಲ. ಈ ರೀತಿ ಇದ್ದಾಗ ಪ್ರಶ್ನೆ ನಮಗೆ ಉತ್ತರ ಬರದೇ ಇರುವಂಥ ಪ್ರಶ್ನೆಗಳು ಬಂದಿವೆ ಅಂತ ಗಾಬರಿ ಆಗೋದು ಖಂಡಿತ ಬೇಡ. ನೀವು ಈಗ ಆ ಪ್ರಶ್ನೆಗಳನ್ನು ನೋಡಾದ ಮೇಲೆ ಯಾವ ಪ್ರಶ್ನೆಗಳಿಗೆ ನೀವು ಕರಾರವಕ್ಕಾಗಿ 100% ಆಗಿ ಬರಲಿಕ್ಕೆ ಆಗ್ತದೆ, ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತಾ ಸಾಕಬೇಕು. ಸೊ ಆ ಉತ್ತರಗಳು ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಸುಂದರ ಅಕ್ಷರಗಳನ್ನು ಬಳಸಿ. ಸೊ ಒಂದು ಪ್ರಶ್ನೆ ಉತ್ತರ ಬರೆದ ನಂತರ ಒಂದು ಲೈನನ್ನು ಗ್ಯಾಪನ್ನು ಬಿಡಿ, ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಬರೀತಾ ಸಾಕಬೇಕಾಗ್ತದೆ. ಇಲ್ಲಿ ನಿಮಗೆ ಬಂದಿರುವಂಥ ಪ್ರಶ್ನೆಗಳನ್ನು ಬರೆದಾದ ಮೇಲೆ ನಿಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ವಿಷಯದಲ್ಲಿ ನನಗೆ ಇಷ್ಟೊಂದು ಬರೆದಿದ್ದೀನಿ, ನನಗೆ ಫೇಲ್ ಅಂತೂ ಆಗೋದಿಲ್ಲ ಅಂತ ಒಂದಿಷ್ಟು ಕಾನ್ಫಿಡೆನ್ಸ್ ಬಂದಾಗ ಆ ಖುಷಿಯಿಂದ ನೀವು ಮುಂದಿನ ಬರದೇ ಇರುವಂಥ ಪ್ರಶ್ನೆಗಳು ಇಲ್ಲಿ ಕಂಪ್ಲೀಟ್ ಒಂದಿಷ್ಟು ಪ್ರಶ್ನೆಗಳಿಗೆ ಅರ್ಧ ಉತ್ತರ ಬರುತ್ತೆ, ಅದರ ಉತ್ತರ ಬರೋದಿಲ್ಲ. ಸೊ ಅಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಆ ಪ್ರಶ್ನೆಯನ್ನು 2 ಅಥವಾ 3 ಬಾರಿ ಓದಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಒಂದು ಹತ್ತಿರವಿರುವಂಥ ಅಂಶಗಳನ್ನು ಸ್ಪಷ್ಟವಾಗಿ ಬರಿತಾ ಹೋಗಬೇಕಾಗುತ್ತೆ. ಅದಾದಮೇಲೆ ಆ ಪ್ರಶ್ನೆಗೆ ನಮಗೆ ಉತ್ತರನೇ ಬರೋದಿಲ್ಲ. ಸೊ ಆವಾಗ ಅಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾವೇನು ಮಾಡಬೇಕು, ಆ ಪ್ರಶ್ನೆಯ ಸುತ್ತಮುತ್ತಲು ನಮಗೆ ಇರುವಂಥ ಪೂರ್ವಜ್ಞಾನ, ತರಗತಿಯಲ್ಲಿ ಏನೆಲ್ಲ ಶಿಕ್ಷಕರು ಹೇಳಿದ್ದಾರೆ, ಸೊ ಅವುಗಳನ್ನೆಲ್ಲ ಮತ್ತೊಂದು ಸಲ ಮನನ ಮಾಡಿಕೊಂಡು ಅಲ್ಲಿ ನಾವು ಪ್ರಶ್ನೆಯನ್ನು ಆನ್ಸರನ್ನು ಬರಿತಾ ಹೋಗಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಏನು ಕಿವಿ ಮಾತು ಅಂದರೆ ನಿಮಗೆ ಎಷ್ಟು ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಎಕ್ಸಾಂಪಲ್ ಆಗಿ ಕೋರ್ ವಿಷಯ ಅಂತ ಬಂದಾಗ 38 ಪ್ರಶ್ನೆಗಳೇ ಇರ್ತದೆ, 38 questions. ಸೊ 38 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲೇಬೇಕು. ಯಾವ ಪ್ರಶ್ನೆಗಳಿಗೂ ಕೂಡ ಗ್ಯಾಪನ್ನು ಮಾಡಬೇಡಿ. ಯಾಕಂದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಬರೆದು ತಪ್ಪಾಗಿದ್ದರೆ ಅದಕ್ಕೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಅಂತೂ ಇಲ್ಲ. ಸೊ ಅದಕ್ಕಾಗಿ 38 ಪ್ರಶ್ನೆಗಳಿಗೆ ಕೋರ್ ವಿಷಯ ಅಂತ ಹೇಳ್ತಾ ಇದ್ದೀನಿ, ಅದನ್ನು ನೀವು ಅಟೆಂಡ್ ಮಾಡಬೇಕು. ಇನ್ನು ಲ್ಯಾಂಗ್ವೇಜ್ ಅಂತ ಬಂದಾಗ ಅಲ್ಲಿ ಎಷ್ಟು ಪ್ರಶ್ನೆಗಳಿರ್ತವೆ, ಇನ್ನು ಲ್ಯಾಂಗ್ವೇಜ್ 1 ಅಂತ ಬಂದಾಗ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ಸನ್ನು ನೀವು ಮಾಡ್ತಾನೆ ಹೋಗಬೇಕು. ಸೊ ಇದನ್ನು ಮಾಡ್ತಾ ಹೋದಾಗ, ಪೇಪರ್ ಬರಿತಾ ಹೋದಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಹೋಗಬೇಕು. ಹಾಗೂ ಮತ್ತೊಂದು ಇಂಪಾರ್ಟೆಂಟ್ ಏನಾಗ್ತದೆ ಅಂದರೆ ಮಧ್ಯ ಮಧ್ಯದಲ್ಲಿ ನೀವು ಕುಳಿತುಕೊಂಡಿರುವಂಥ ಪ್ಲೇಸ್ ಏನಿದೆ, ಆ ಪ್ಲೇಸಿನ ಸುತ್ತಮುತ್ತಲು ಏನಾದರೂ ಚೀಟಿಗಳು ಬಿದ್ದಿವೆಯೋ, ಮತ್ತೆ ಡೆಸ್ಕ್ನಲ್ಲಿ ಏನಾದರೂ ಚೀಟಿ ಬಂದಿದೆಯೋ, ಅಥವಾ ಕಾಲಿನ ಹತ್ರ ಯಾರಾದರೂ ಚೀಟಿಯನ್ನು ಎಸಿಬಹುದು, ಸೊ ಅಂಥವುಗಳನ್ನು ನೀವು ನೋಡ್ತಾ ಹೋಗಬೇಕು. ನಿಮ್ಮನ್ನು ನೀವು ನೋಡ್ತಾ ಏನು ಮಾಡಬೇಕು, ಪರೀಕ್ಷೆಯನ್ನು ನೀವು ಬರಿತಾ ಹೋಗಬೇಕಾಗ್ತದೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಪರೀಕ್ಷೆ ಹಾಲ್ನಲ್ಲಿ ಯಾರದೊಂದಿಗೆ ಡಿಸ್ಕಷನ್ ಮಾಡಬೇಡಿ. ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರಶ್ನೆ ಆನ್ಸರ್ಸನ್ನು ಹೇಳುವಂಥದ್ದಾಗಿರ್ಬೋದು ಬೇಡ. ಆಮೇಲೆ ಸಮಯ ಅಂತ ಬಂದಾಗ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟ್ರಿಕ್ಕನ್ನು ಕೊಡ್ತೀನಿ ನಾನು. ಆದಮೇಲೆ ಈಗ ನಿಮಗೆ ಒಟ್ಟಾರೆ ಆಗಿರುವಂಥದ್ದು 180 ನಿಮಿಷಗಳು ಸಿಗ್ತದೆ ಬರೀಲಿಕ್ಕೆ. ಸೊ ಅಲ್ಲಿ 180 ನಿಮಿಷಗಳು ಇರ್ತದೆ, 80 marks ಇರ್ತದೆ ಇನ್ ಕೇಸ್ ಆಫ್ ಲ್ಯಾಂಗ್ವೇಜ್ 2 ಇಂದ ಎಲ್ಲ ಕೋರ್ ವಿಷಯಗಳು. ಲ್ಯಾಂಗ್ವೇಜ್ 1 100 marks ಇರ್ತದೆ. ಈಗ 80 marks ಅಂತ ಬಂದಾಗ ನಾವು 80 into 2 160 ಪ್ರತಿ ಒಂದು ಪ್ರಶ್ನೆಗೆ ನಾವು 2 ನಿಮಿಷವನ್ನು, ಒಂದು ಅಂಕದ ಪ್ರಶ್ನೆಗೆ 2 ನಿಮಿಷ ಸಮಯವನ್ನು ಕೊಡಬಹುದು. ಇನ್ನು 2 marksಿನ ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ 4 ನಿಮಿಷದಲ್ಲಿ ಉತ್ತರ ಬರೀಬೇಕು. ಇನ್ನು 3 ಅಂಕದ ಪ್ರಶ್ನೆಗಳಿದ್ದರೆ ಅದಕ್ಕೆ 6 ನಿಮಿಷದಲ್ಲಿ ಉತ್ತರ ಬರೀಬೇಕು. ಇನ್ನು 4 ಅಂಕದ ಪ್ರಶ್ನೆಗಳಿದ್ದರೆ 8 ನಿಮಿಷದಲ್ಲಿ ಅದು ಉತ್ತರ ಬರೀಬೇಕು. ಇನ್ನು 5 ಅಂಕದ ಪ್ರಶ್ನೆ ಇದ್ದಲ್ಲಿ 10 ನಿಮಿಷದಲ್ಲಿ ಉತ್ತರವನ್ನು ಬರೀಬೇಕು. ಸೊ ಈ ರೀತಿ ಬರೆದ್ರೆ ನಮಗೆ 80 ಅಂಕಕ್ಕೆ 160 ನಿಮಿಷ ಆಗ್ತದೆ. ಇನ್ನು 10 ನಿಮಿಷ ನಮಗೆ ಹೆಚ್ಚುವರಿಯಾಗಿ ಉಳಿತದೆ. ಸೊ ಆ ಒಂದು 10 ನಿಮಿಷ ಹೆಚ್ಚುವರಿ ಸಮಯದಲ್ಲಿ ನಾವು ಮತ್ತೊಂದು ಸಲ ಏನಾದರೂ ಪ್ರಶ್ನೆಗಳನ್ನು ಬಿಟ್ಟಿದ್ರೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ 10 ನಿಮಿಷವನ್ನು ಮೀಸಲಿಡಬೇಕು. ಸೊ ಆದಮೇಲೆ ಇಟ್ಸ್ ಅ ಪರ್ಫೆಕ್ಟ್ ಫಾರ್ಮುಲಾ ಏನಂದರೆ 1 ಅಂಕದ ಪ್ರಶ್ನೆಗೆ 2 ಅಂಕ, 2 ನಿಮಿಷ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಆನ್ಸರ್ಸನ್ನು ಬರಿತಾ ಹೋಗಬೇಕು. ಸೊ ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ಗಳಿಗೆ ಅಲೋ ಇಲ್ಲ,
ಸೊ ನಿಮಗೆ ಸ್ಮಾರ್ಟ್ ಅಲ್ಲದ ವಾಚ್ಗಳನ್ನು ಬಳಸಿಕೊಂಡು ನೀವು ಹೋಗ್ಬೋದು, ಅಥವಾ ಒಂದು ಎಕ್ಸಾಮ್ ಹಾಲ್ಸ್ನಲ್ಲಿ ನಿಮಗೆ ವಾಚ್ ಕೂಡ ಇರ್ತದೆ, ರೂಮ್ ಸೂಪರ್ವೈಸರನ್ನು ಕೇಳಿಕೊಂಡ ಸಮಯವನ್ನು ಕೂಡ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಸಮಯವನ್ನು ಮ್ಯಾನೇಜ್ ಮಾಡ್ತಾ 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 ಏನು ಮಾಡಬೇಕಾಗತ್ತೆ ಅಂದರೆ, ನೀವೇನು ಮಾಡಬೇಕು, ಎಕ್ಸಾಮನ್ನು ಬರಿತಾ ಹೋಗಬೇಕು, ಜೊತೆಯಲ್ಲಿ ಎಕ್ಸ್ಟ್ರಾ ಪೇಪರ್ಸ್ ನೀವು ತೆಗೆದುಕೊಂಡಾದಾಗ, ಅಡಿಷ್ನಲ್ ಪೇಪರ್ಸ್ ತೆಗೆದುಕೊಂಡಾಗ ಅದ್ರ ಮೇಲೆ ಕೂಡ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಬರೆಯೋದಾಗಲಿ ಮಾಡಬೇಕು. ಆಮೇಲೆ ನಿಮ್ಮ ಸಿಗ್ನೇಚರ್ಸ್ ಇರ್ಬೋದು, ಸೂಪರ್ವೈಸರ್ ಸಿಗ್ನೇಚರ್ಸನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಬೇಕು. ಸೊ ಇದಾದಮೇಲೆ ಅದನ್ನು ಟೈಮ್ ಮಾಡುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ರೀತಿ ಆದಮೇಲೆ ನಿಮಗೆ ಒಟ್ಟಾರೆಯಾಗಿ ಎಷ್ಟು ಕೊಟ್ಟಿರುವಂಥ ಉತ್ತರ ಪತ್ರಿಕೆಯಲ್ಲಿ ಎಷ್ಟು ಪುಟ ಸಂಖ್ಯೆ ನೀವು ಬರೆದಿದ್ದೀರಿ ಅದನ್ನು ಕೂಡ ಮೇಲೆ ಮೆನ್ಷನ್ ಮಾಡಿ, ಅದಾದ ಮೇಲೆ ಅದನ್ನು ಸುರಕ್ಷಿತವಾಗಿ ಸಮಯ ಆದ ನಂತರ ರೂಮ್ ಸೂಪರ್ವೈಸರ್ಸ್ ಕೈಗೆ ಕೊಡಬೇಕಾಗ್ತದೆ. ಇಷ್ಟೊಂದು ಕೊಟ್ಟ ನಂತರ ನೀವು ಮನೆಗೆ ಬರ್ತೀರಿ. ನೀವು ಈಗ ಯಾವ ಪೇಪರ್ನ ಬರೆದಿದ್ದೀರಿ ಆ ಪ್ರಶ್ನೆ ಪತ್ರ ಇಟ್ಕೊಂಡು ನಾನು ಯಾವುದು ಬರೆದೆ ಯಾವುದು ಸರಿಯಾಯಿತು ಡಿಸ್ಕಷನ್ ಮಾಡೋದು ಬೇಡ, ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಪೇಪರ್ ಪ್ರಿಪರೇಷನ್ಸನ್ನು ಮಾಡಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ಎಕ್ಸಾಮ್ ಪೇಪರ್ ಕಂಪ್ಲೀಟ್ ಆದ ಕೂಡಲೇ, ಎಕ್ಸಾಂಪಲ್ ಆಗಿ ಇಂಗ್ಲೀಷ್ ಪೇಪರ್ ಕಂಪ್ಲೀಟ್ ಆಗಿದೆ ಅಂದರೆ ಎಕ್ಸಾಮ್ ಮುಗಿದ ಮೇಲೆ ಅದರ ಬಗ್ಗೆನೇ 1 ಅವರ್ 2 ಅವರ್ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ, ಫ್ರೆಂಡ್ಸೊಂದಿಗೆ ಫೋನ್ ಮಾಡ್ತಾ ನಾನು ಅದನ್ನು ಬರೆದೆ ನಾನು ಇದನ್ನು ಬಿಟ್ಟೆ ಇದು ಸರಿಯಾ ಅದೇ ಸರಿಯಾ. ಸೊ ಈ ರೀತಿ ಒಂದಿಷ್ಟು ಚರ್ಚೆ ಮಾಡ್ತಾ ಮಾಡ್ತಾ ಸಮಯವನ್ನು ಕಳೀತಾರೆ. ಬೇಡ, ಮನೆಗೆ ಬಂದು ಒಂದಿಷ್ಟು ಊಟವನ್ನು ಮಾಡಿ ಒಂದು ರೆಸ್ಟನ್ನು ಮಾಡಿ ಅದಾದಮೇಲೆ ನೆಕ್ಸ್ಟ್ ಪೇಪರ್ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗ್ತದೆ. ಆ ಒಂದು ಯಾವ ಪೇಪರ್ ಬರೆದಿದ್ರೆ ಅದರ ಬಗ್ಗೆ ಡಿಸ್ಕಷನ್ ಸ್ಟಾಪ್ ಮಾಡಬೇಕು. ಸೊ ಈ ರೀತಿಯಾಗಿ ಸ್ವಲ್ಪ ಅಲ್ಪ ಆಹಾರವನ್ನು ಸೇವಿಸಬೇಕು. ಆರೋಗ್ಯದ ಕಡೆ ಗಮನ ಕೊಡಿ, ಆಹಾರದ ಕಡೆಗೆ ಗಮನ ಕೊಡಿ, ಸಮಯವನ್ನು ಮ್ಯಾನೇಜ್ಮೆಂಟ್ ಕಡೆ ಗಮನ ಕೊಡಿ, ಹಾಗೂ ಅತ್ಯಂತ ಆತ್ಮವಿಶ್ವಾಸದಿಂದ ಹೋಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಸ್ಪಷ್ಟವಾಗಿರಬೇಕು, ಸರಳವಾಗಿರಬೇಕು, ನೇರವಾದ ಉತ್ತರಗಳನ್ನು ಬರೆದಿದ್ದೇ ಆದಲ್ಲಿ ನೀವು ಔಟ್ ಆಫ್ ಔಟಂಕನ್ನು ಖಂಡಿತವಾಗಿ ಪಡಿಬೋದು ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.